ಕಮಲ ಕಿಚನ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಬೆಳಗಾವಿ ಜಿಲ್ಲಾದವರು. ನಾವು ಪುಂಡಿ ಪಲ್ಯ ನಮ್ಮ ಕಡೆ ಫೇಮಸ್. ಪುಂಡಿ ಪಲ್ಯ ಮಾಡಾಕತ್ತೇನಿ, ತೋರಿಸ್ತೇನಿ. ಇದು ನಿಮ್ಮ ಕುದಿಸಿ ಇಟ್ಕೊಂಡೇನಿ ನೋಡಿ. ಇದು ಎರಡು ವಿಜಿಲ್ ಮಾಡೇನಿ, ತೋರಿಸ್ತೇನಿ. ಇದ್ರಾಗ ಶೇಂಗಾ ಕಾಳು ಹಾಕೇನಿ, ಮತ್ತು ಪುಂಡಿ ಪಲ್ಯ ಇದೆ. ಇದು ಮಾಡೋದು ತೋರಿಸ್ತೇನೆ ನಿಮಗೆ, ನಮ್ಮ ಕಡೆ ಫೇಮಸ್ ಇದು ಮಾಡೋದು ನೋಡಿ, ತೋರಿಸ್ತೇನೆ. ಕಡಗೋಲಿಲೆ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಬೇಕು. ಹೆಂಗೆ ಸ್ಮ್ಯಾಶ್ ಮಾಡೀನಿ, ಅದಕ್ಕೆ ಏನೇನು ಹಾಕ್ಬೇಕನ್ನು ತೋರಿಸ್ತೇನಿ. ಇದು ಪುಂಡಿ ಪಲ್ಯ, ಶೇಂಗಾಕಾಳು ಕೂಡಿ ಎರಡು ಸೀಟಿ ಮಾಡಿದ್ದೀನಿ. ಇದು ರವೆ, ಸಣ್ಣ ರವೆ ಸ್ವಲ್ಪ ತೋರಿಸಿಟ್ಟೇನಿ. ಇಲ್ಲಾಂದ್ರೆ ಒಬ್ಬೊಬ್ಬರು ಜೋಳದ ನುಚ್ಚು ಹಾಕಾರ, ಜೋಳದ ನುಚ್ಚು ಇಲ್ಲ ಈಗ ಮನ್ಯಾಗ, ಅದಕ್ಕೆ ಸಣ್ಣ ರವೆ ಹಾಕಾಕತ್ತೇನಿ. ಇದು ರವೆ, ಇದು ಕೊತ್ತಂಬರಿ ಕರ್ಮೇವ, ಇದು ಸ್ವಲ್ಪ ಬೆಲ್ಲ, ಇದು ಹಸಿ ಕೊಬ್ಬರಿ, ಇದು ಹಸಿ ಖಾರ ಮತ್ತು ಬೆಳ್ಳುಳ್ಳಿ ಪೇಸ್ಟ, ಇದು ಅರಶಿನ ಪುಡಿ, ಮಸಾಲೆ ಪೌಡ್ರನ್ನು ಒಂದು ಸ್ವಲ್ಪ ನಾ ಎಲ್ಲದಕ್ಕೂ ಹಾಕತ್ತೇನೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹಿಂಗ ಮಾಡೋದ ತೋರಿಸ್ತೇನಿ ನೋಡಿ. ನೋಡಿ, ಇದು ರವೆ ಹಾಕಾಕತ್ತೇನಿ. ಸ್ವಲ್ಪ ಕುದಿಸ್ಬೇಕು, ಕುದಿಸ್ತೇನೆ. ಸ್ವಲ್ಪ ನೀರು ಹಾಕ್ತೇನೆ. ಪುಂಡಿ ಪಲ್ಯ ಮತ್ತು ರೊಟ್ಟಿ ಕಾಂಬಿನೇಷನ್ ಚಲೋ ಆಗ್ತತಿ, ಮಾಡ್ತೀನಿ. ಎಲ್ಲರಿಗೂ ಗುರ್ತಿದ್ದದೈತಿ, ಆದ್ರೆ ನಮ್ಮ ಕಡೆ ಒಂದು ಸ್ವಲ್ಪ ಬೇರೆ ಮಾಡ್ತೀವಿ, ಅದಕ್ಕೆ ತೋರಿಸಾಕತ್ತೇನಿ. ರೊಟ್ಟಿನೂ ಮಾಡೋದು ತೋರಿಸ್ತೇನಿ ಇವತ್ತು. ಪುಂಡಿ ಪಲ್ಯ ಜೋಡಿ ಮತ್ತು ರೊಟ್ಟಿ ಬೇಕಲ್ಲ, ಅದಕ್ಕೆ ರೊಟ್ಟಿ ಮಾಡ್ತೀನಿ. ನೋಡಿ ಕುದಿಯಾಕತ್ತತಿ. ಉಪ್ಪು ಹಾಕ್ತೇನಿ ಫಸ್ಟ್, ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕ್ತೇನಿ. ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ತೇನಿ, ಅದಕ್ಕೆ ಬೇಕಾ ನಾ ಹಾಕತ್ತೇನೆ ಎಲ್ಲದಕ್ಕೂ. ಇದು ಅರಶಿನ ಪುಡಿ, ಇದು ಹಿಂಗ ಇದು ಹಸಿ ಖಾರ ಅರದಿಟ್ಕೊಂಡೇನಿ, ಹಸಿ ಖಾರ ಹಾಕಾಕತ್ತೇನಿ. ಇದು ಕೊಬ್ಬರಿ, ಇದು ಬೆಲ್ಲ, ಸ್ವಲ್ಪ ಹುಳಿ ಇರ್ತದಲ್ಲ ಪುಂಡಿ ಪಲ್ಯ, ಅದಕ್ಕೆ ಪುಂಡಿ ತಪ್ಪಲ ಹುಳಿ ಇರ್ತದೆ, ಅದಕ್ಕೆ ಸ್ವಲ್ಪ ಬೆಲ್ಲ ಬೇಕು. ಇದು ಕೊತ್ತಂಬರಿ ಕರ್ಮೇವ, ಇದು ಬೆಳ್ಳುಳ್ಳಿ ಹಾಕಾಕತ್ತೇನಿ. ಇದು ಬೆಳ್ಳುಳ್ಳಿ ಹಾಕಿದ ಮೇಲೆ ಹಿಂಗೆ ಎಣ್ಣೆ ಹಾಕಬೇಕು ಮ್ಯಾಲ, ಇದಕ್ಕೇನು ಒಗ್ಗರಣೆದು ಇರೋಂಗಿಲ್ಲ.
ಹಿಂಗೆ 2 ಚಮಚ 3 ಚಮಚದಷ್ಟು ಎಣ್ಣೆ ಹಾಕಬೇಕು. ನೋಡಿ ಎಷ್ಟು ಗ್ರೀನ್ ಆತ, ಎಷ್ಟು ಚಂದ ಆತ. ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ಮ್ಯಾಲ. ಗ್ಯಾಸ್ ಆಫ್ ಮಾಡ್ತೀನಿ. ಆಯ್ತಿದು ಸರ್ವ್ ಮಾಡ್ತೀನಿ ನೋಡಿ. ನಂಗೆ ಎಷ್ಟು ಬೇಕಷ್ಟು ಸ್ವಲ್ಪ ಮಾಡ್ಕೊಂಡೇನಿ, ನೀವು ಬೇಕಂದ್ರೆ ಹಿಂಗೆ ಜಾಸ್ತಿ ಮಾಡ್ಕೋರಿ. ನಿಮ್ಮ ಮನ್ಯಾಗ ಮಂದಿ ಎಷ್ಟೈತಿ ನೋಡಿ ನೋಡಿ. ಹಿಂಗೆ ಮಾಡಿದ್ದೀನಿ, ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ. ಎರಡು ರೊಟ್ಟಿ ಮಾಡಕ್ಕ ನೋಡಿ, ರೊಟ್ಟಿ ಮಾಡಕತ್ತೀನಿ. 4 ರೊಟ್ಟಿ ಮಾಡ್ತೀನಿ, 4 ರಿಂದ 5 ಮಾಡ್ತೀನಿ. 5 ರೊಟ್ಟಿ ಹಾಕೊಂಡೇನಿ, ರೊಟ್ಟಿ ಮಾಡ್ತೀನಿ. ಇದಕ್ಕೆ ಹಿಟ್ಟಿ ನೀರು ಹಾಕೋಬೇಕು. ನೀರು ಕುದಿಯಾಕತ್ತೈತಿ ಇಲ್ಲೇ ನೋಡಿದ ಹಾಕೇನಿ ಇದಕ್ಕೆ ನೋಡಿ. ಜಿಗಿಟ್ ಸ್ವಲ್ಪ ಜಾಸ್ತಿ ಹಾಕೋತಿಲ್ಲ. ಇದು ಹಿಂಗೆ ಮಾಡ್ಕೋಬೇಕು. ಕಲ್ಲ ಮೇಲೆ ಮಾಡ್ತೇನೆ ನಾನು ರೊಟ್ಟಿ. ಕಲ್ಲು ಸ್ವಚ್ಛಗೆ ಒರೆಸ್ಕೊಂಡು ಕಲ್ಲ ಮೇಲೆ ಮಾಡ್ತೇನೆ. ಯಾರೊಬ್ಬರು ಕೊಣಿಮ್ಗ್ಯಾಗ ಮಾಡ್ತಾರೆ, ಪರಾತ್ನ್ಯಾಗ ಮಾಡ್ತಾರೆ, ಪೋಳ್ಪಟ್ಟಿ ಮೇಲೆ ಮಾಡ್ತಾರೆ. ನನಗೆ ಮಾತ್ರ ರೂಢ ಐತಿ, ಕಲ್ಲ ಮೇಲೆ ಮಾಡ್ತೇನೆ. ರುಚಿ ಆಕ್ತತಿ, ಚಲೋ ಆಗ್ತಾವು, ಬಡಿಯಕ್ಕೆ ಅನುಕೂಲ ಆಗ್ತತಿ. ನೋಡಿ ಮಾಡ್ತೀನಿ, ತೋರಿಸ್ತೇನೆ. ನಮ್ಮ ತಂಗಿ ಮನೆಗೆ ಹೋಗಿನಿ, ಅದಕ್ಕೆ ಮಾಡೇ ಇಲ್ಲ ಒಂದು ವಾರ. ಈಗ ಮಾಡ್ತೀನಿ, ಎಲ್ಲ ಒಂದೊಂದು ಐಟಮ್ ಮಾಡ್ತೀನಿ. ಇದು ನೀರ ಅರಿವಿ ಹಚ್ಚಕ್ಕ ಇದನ್ನು ಅದ್ಕೋತೀನಿ ನೋಡಿ. ಪುಂಡಿ ಪಲ್ಲೆ ಜೋಡಿ ರೊಟ್ಟಿನ ಬೇಕು, ಅದಕ್ಕೆ ರೊಟ್ಟಿ ಮಾಡಾಕತ್ತೀನಿ. ನಾಷ್ಟ ಹಾಕಿ ಬರ್ತ ನಿಮಗೆ ತೋರಿಸ್ರಾತಂತ ಮಾಡಾಕತ್ತೀನಿ. ನಾ ಸ್ವಲ್ಪ ಅಡುಗೆಗೆಲ್ಲ ಫೇಮಸ್, ಅಡುಗೆ ಭಾಳ ಚಲೋ ಮಾಡ್ತೀನಿ ನಾ. ರುಚಿ ಆಗ್ತತಿ ನನ್ನ ಅಡುಗೆ, ನಮ್ಮ ಮನೆಯಾಗೆಲ್ಲರೂ ಇಷ್ಟಪಡ್ತಾರೋ ನಂದು ಅಡುಗೆ ಎಲ್ಲರೂ. ನೀರು ಹಾಕೊಂಡು ನಾದಬೇಕು. ನಾದ್ತೇನೆ ಸ್ವಲ್ಪ ನೋಡಿ. ಕಲ್ಲು ಸ್ವಚ್ಛಿಟ್ಟೇನಿ, ಕಳ್ಕೊಂಡೇನಿ ಎಲ್ಲ ಕಲ್ಲು.
ಜರ ಜರ ನಾದ್ಕೋಬೇಕು, ಮೆದು ಆಗಬೇಕದು ಹಿಟ್ಟು. ಮೆದು ಆತಂದ್ರೆ ರೊಟ್ಟಿ ಚಂದ ಮೆತ್ತಗೆ ಬರ್ತಾವು. ಈಗ ಒಂದು ಸ್ವಲ್ಪ ತಂಡಿ ದಿನ ಐತ್ಲ, ಚಳಗಾಲ ಐತ್ಲ, ರೊಟ್ಟಿ ಬಿರುಸಾಕ್ತಾವು. ಅದಕ್ಕೆ ಸ್ವಲ್ಪ ಇದನ್ನು ಮಾಡಬೇಕು, ಚರ ಚರ ನಾದಿ ಮಾಡಬೇಕು. ರೊಟ್ಟಿ ಮೆತ್ತಗೆ ಉಳಿತಾವು ಸಾಯಂಕಾಲ ತಿನ್ನಕ್ಕೆ ವಯಸ್ಸಾದಾರಿಗದು. ನೋಡಿ ಆಯ್ತದ, ನಿಮಗೆ ಎರಡು ತೋರ್ಸಕ್ಕೆ ಮಾಡ್ತೇನೆ, ಉಳಿದು ಆಮೇಲೆ ಮಾಡ್ಕೋತೇನೆ. ಹಿಂಗಿಟ್ಟಾಕೋಬೇಕು, ಈ ಕವಿಗೆ ಒಂದು ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ರೆ ಅದು ರೊಟ್ಟಿ ತಿರುಗ್ತದೆ. ಕವಿಗೆ ಎಣ್ಣೆ ಹಾಕತ್ತೇನೆ, ಎಣ್ಣೆ ಹಾಕಿ ಹಿಂಗೆ ಅರ್ಬಿಲೆ ಒರೆಸಿಟ್ಕೋಬೇಕು, ರೊಟ್ಟಿ ಚಲೋ ಆಗ್ತದೆ. ನೋಡಿ ಬಡಿತದೆ, ನಾ ಸ್ವಲ್ಪ ಸಣ್ಣ ಮಾಡ್ತೇನೆ, ರೊಟ್ಟಿ ದೊಡ್ಡ ಮಾಡಕ್ಕೆ ಹೋಗಂಗಿಲ್ಲ. ಹಾಕ್ಯನಿ ಇಲ್ಲಿ ತವಿಗೆ, ಹಿಂಗೆ ನೀರು ಹಚ್ಚಬೇಕು. ಹೊರೆ ಹಾಕಬೇಕು, ಇನ್ನೊಂದು ಬಡಿತಾನೆ. ಹೋಗ್ಬಿಡ್ತೈತಿ, ನೋಡಿ ಹೆಂಗೈತಿ. ಇದಕ್ಕೆ ತೆಗಿತೇನೆ, ಮತ್ತೊಂದು ಹಾಕ್ತೇನೆ. ಸ್ವಲ್ಪ ಹೊಸಾದ ಐತಿ, ದಿಪ್ಪ ಐತಿ ಭಾಳ. ಇದು ಕೈಲಿ ತಿರುಗಲಿಲ್ಲ ಅಂದ್ರೆ ಹಿಂಗೆ ಇಟ್ಟಿಲಿ ತಿರುಗಿಸ್ಬೇಕು, ತಿರುಗ್ತೈತಿ ತಾನ. ನೋಡಿ ಹೆಂಗೆ ತಿರುಗ್ತೈತಿ,
ನೋಡಿ ಹೊಳಸಕ್ಕಿನಿ ನೋಡಿ ಉಬ್ಬ ಹಾಕತತಿ ನೋಡಿ. ಗ್ಯಾಸ್ ಆಫ್ ಮಾಡ್ತೇನೆ. ತೆಗಿತೇನೆ. ರೊಟ್ಟಿ ಪುಂಡಿ ಪಲ್ಲೆ ರೆಡಿ ಆಗೈತಿ. ಇದಕ್ಕೆ ಹಿಂಗೆ ಕಾಂಬಿನೇಷನ್ ಖಾರ ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಿನ್ನಬೇಕು. ತಿನ್ನು ಮುಂದೆ ಅಷ್ಟಕ್ಕೂ ಹಾಕಬಾರ್ದು. ನಾನು ನಿಮಗೆ ತೋರ್ಸಕ್ಕೆ ಹಾಕಾಕತ್ತೀನಿ. ಹಿಂಗೆ ಖಾರ ಹಾಕ್ಕೋಬೇಕು, ಮಸಾಲೆ ಖಾರ. ಅದಕ್ಕೊಂದು ಚಮಚೆ ಎಣ್ಣೆ ಹಾಕಬೇಕು. ಹಿಂಗೆ ಎಣ್ಣೆ ಹಾಕ್ಕೊಂಡು ತಿನ್ನ್ರಿ, ಬಾಯಿ ಸ್ವಚ್ಛ ಆಕತಿ, ರುಚಿ ಆಕತಿ. ನೋಡಿ ಪುಂಡಿ ಪಲ್ಲೆ ರೊಟ್ಟಿ ಮಾಡಿದ್ದೀನಿ. ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.